ಅಥಣಿ ತಾಲೂಕಿನ ನಂದಗಾನ್ವ ಗ್ರಾಮದಲ್ಲಿ ಸೆಪ್ಟೆಂಬರ್ 29, 2023 ರಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಮಾಜಿ ಸಂಸದ ಮತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ ಕತ್ತಿ ಅವರು ವೇದಿಕೆ ಹಂಚಿಕೊಂಡಿರುವ ಇಬ್ಬರು ನಾಯಕರು ಒಗ್ಗೂಡಿ ದೀಪ ಪ್ರಜ್ವಲನ ಮಾಡುವ ಮೂಲಕ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅವರು ನಂದಗಾನ್ವ ಗ್ರಾಮದ ಈ ಸಹಕಾರಿ ಸಂಘವು 78 ವಸಂತಗಳನ್ನು ಪೂರೈಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು ಲಾಭದೊಂದಿಗೆ ರೈತರಿಗೆ ಉತ್ತಮ ಸೇವೆ ಸಲ್ಲಿಸುವ ಮೂಲಕ ಹೆಸರು ಮಾಡಿದೆ. ಈಗ ತನ್ನ ನೂತನ ಕಟ್ಟಡವನ್ನು ಹೊಂದುತ್ತಿರುವುದು ಸಂತಸದ ವಿಷಯ. ಮುಂದೆಯೂ ಇನ್ನಷ್ಟು ಪ್ರಗತಿ ಪಥದಲ್ಲಿ ಸಾಗಲಿ ಎಂದು ಶುಭ ಹಾರೈಸುತ್ತೇನೆ. ಈ ಹಿಂದೆ ಸರ್ಕಾರ ಮಾಡಿದ ಸಾಲ ಮನ್ನಾ ಸಂದರ್ಭದಲ್ಲಿ ಅಥಣಿ ತಾಲೂಕು ಅತಿ ಹೆಚ್ಚು ಲಾಭ ಪಡೆದಿದೆ. ಸಹಕಾರಿ ಸಂಘಗಳ ಮೂಲಕ ಇಲ್ಲಿನ ರೈತರು ಹೆಚ್ಚು ಸಾಲ ಸೌಲಭ್ಯ ಪಡೆದಿದ್ದಾರೆ. ಅಥಣಿ ತಾಲೂಕಿಗೆ ಡಿಸಿಸಿ ಬ್ಯಾಂಕ್ನಿಂದ ಸುಮಾರು 500 ಕೋಟಿ ರೂಪಾಯಿ ಸಾಲ ನೀಡಲಾಗಿದ್ದು ಇಲ್ಲಿನ ಸಹಕಾರಿ ಸಂಘಗಳು ಇನ್ನೂ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ನೀಡಿ ಪ್ರಗತಿ ಪಥದಲ್ಲಿ ಸಾಗಲು ನಾನು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ ಕತ್ತಿಯವರು ಸಹಕಾರ ನೀಡುತ್ತೇವೆ ಎಂದು ತಿಳಿಸಿದರು. ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡತಕ್ಕಂತ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಸಾಲವನ್ನ ಕೊಡ್ತಕ್ಕಂತ ಯಾವ್ದಾದ್ರು ಒಂದು ಬ್ಯಾಂಕ್ ಇದ್ರೆ ರಾಜ್ಯದ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಂಬರ್ 1 ಸ್ಥಾನದಲ್ಲಿ ಇದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ. ನಂತರ ಮಾಜಿ ಸಂಸದ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ ಕತ್ತಿ ಮಾತನಾಡಿ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ರೈತರಿಗೆ ಸಾಲ ಸೌಲಭ್ಯ ಕಲ್ಪಿಸಿದೆ. ಅದರಲ್ಲೂ ಜಿಲ್ಲೆಯಲ್ಲಿಯೇ ಅಥಣಿ ತಾಲೂಕಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹೆಚ್ಚು ಸಾಲ ಸೌಲಭ್ಯ ನೀಡಲಾಗಿದೆ. ನಂದಗಾನ್ವ ಗ್ರಾಮದ ಈ ಸಹಕಾರಿ ಸಂಘವು ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ನಿಂದ ಕೃಷಿಗೆ ಸಾಲ, ಟ್ರ್ಯಾಕ್ಟರ್ ಖರೀದಿಸಲು, ನೀರಾವರಿ ಸೌಲಭ್ಯ ಕಲ್ಪಿಸಲು, ಜಾನುವಾರು ಖರೀದಿಸಲು ಸಾಲ ನೀಡಲಾಗುತ್ತದ್ದು. ಪ್ರತಿಯೊಂದು ಸಂಘವು ರೈತರಿಗೆ ಸಾಲ ಸೌಲಭ್ಯ ನೀಡಿ ಉತ್ತಮ ಲಾಭ ಗಳಿಸಲು ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು. ಡ್ರಿಪ್ ಇರಿಗೇಷನ್ ಎಕರೆಗೆ 25,000, 100 ವರ್ಷಕ್ಕೆ 3 ಬಡ್ಡಿ 5 ಎಮ್ಮಿ ಆಕಳ ಕೊಡ್ತೀವಿ, ಒಬ್ಬ ರೈತಿಗೆ 2 ದನಗಳು ಕೊಡ್ತೀವಿ. ಎಮ್ಮಿ ಆಕಳ 100 3 ಬಡ್ಡಿ, ಒಂದ್ ದನದಿಂದ 50,000 ಕೊಡ್ತೀವಿ. ಇವೊಂದು 10,000-20,000 ಹಾಕಿದ್ರೆ ಒಂದು ಚಲೋ ದನ ಬರ್ತದೆ. ಆದ್ರೆ ಅದು 36 ತಿಂಗಳ ಕಂತು, ತಿಂಗಳ 1,275 ರೂಪಾಯಿ. ಇಲ್ರಿ ಮ ಶಾಸಕರ, ನಿನ್ನೆ ತರು ಬಿಡ್ಲಿಲ್ಲ, ನಿನ್ನ ಕರ ಒಯ್ತು, ನಿನ್ ಹೇಳಲಿಲ್ಲ. ಅವ್ರನ್ನೂ ತರು ಬಿಡಿಸ್ತಾರು, ನನ್ನೂ ಬಿಡಿಸ್ತಾರು, ನಿಮ್ಮನ್ನೂ ಬಿಡಿಸ್ತಾರೆ. ಕಾರ್ಯಕ್ರಮದಲ್ಲಿ ನಾಂದಣಿ ಮಠದ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದು, ನಂದಗಾನ್ವ ಭೂ ಕೈಲಾಸ ಮಂದಿರದ ಶ್ರೀ ಮಹಾದೇವ ಮಹಾರಾಜರು ನೇತೃತ್ವ ವಹಿಸಿದ್ದರು. ನಂದಗಾನ್ವ ಗ್ರಾಮದ ಸಹಕಾರ ಸಂಘದ ಅಧ್ಯಕ್ಷರಾದ ಬಿಎಂ ಗುಮಟಿ ಕೃಷ್ಣ, ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಪರಪ್ಪ ಸವದಿ, ಶಾಂತಿನಾಥ ನಂದೇಶ್ವರ, ಬಾಬು ಗಲಗಲಿ, ಶ್ರೀಶೈಲ ಕಾಂಬಳೆ, ಮುತ್ತಣ್ಣ ಕಾತ್ರಾಳ, ಸಿಎ ಸಂತೋಷ ಎಸ್ ಲಟ್ಟೆ, ಬಿಡಿಸಿಸಿ ಬ್ಯಾಂಕ್ ಅಥಣಿ ತಾಲೂಕಾ ನಿಯಂತ್ರಣಾಧಿಕಾರಿಗಳಾದ ಎಸ್ ನಂದೇಶ್ವರ ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು.